ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಂದು ಭಾಗದ ಪದ್ಯ ಭಾಗದ ಪರಿಚಯಕ್ಕೆ ಸ್ವಾಗತ. ಈ ದಿನ ನಾವು 8ನೇ ತರಗತಿ ಪದ್ಯ ಭಾಗ 8 ಗೌರವಿಸು ಜೀವನ ಈ ಪದ್ಯ ಭಾಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗೌರವಿಸು ಜೀವನ ಪದ್ಯಭಾಗವನ್ನು ಬರೆದಂಥವರು ಡಿ.ಬಿ.ಜಿ. ಈ ಡಿ.ಬಿ.ಜಿ. ಇವರ ಪೂರ್ಣ ಹೆಸರು ಗುಂಡಪ್ಪ ಎಂದೇ ಪ್ರಸಿದ್ಧತೆಯನ್ನ ಪಡ್ಕೊಂಡಿದ್ದಾರೆ. ಸ್ಥಳ ಜನನ 1882 ಕೋಲಾರ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಇವರು ಜನಿಸಿದರು. 1882 ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಇವರು ಜನಿಸಿದರು. ಪತ್ರಿಕೋದ್ಯಮಿಯಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸ್ಥಾಪಕರಾಗಿ, ಸಮಾಜ ಸೇವಕರಾಗಿ, ಸಾಹಿತಿಯಾಗಿ ಪ್ರಸಿದ್ಧರಾದವರು. ಇವರು ಪತ್ರಿಕೋದ್ಯಮಿಯಾಗಿ ಕೆಲಸವನ್ನು ಮಾಡಿದರು. ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸ್ಥಾಪಕರಾಗಿ ಕೆಲಸವನ್ನು ಮಾಡಿದರು. ಸಮಾಜ ಸೇವಕರಾಗಿ, ಸಾಹಿತಿಯಾಗಿ ಕೂಡ ಇವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು. ಇವರು ಬರೆದಂತಹ ಕೃತಿಗಳು, ಮೌಲಿಕ ಕೃತಿಗಳು, ಮೌಲ್ಯಯುತವಾದ ಕೃತಿಗಳು ಅಂತ ಹೇಳಿದ್ರೆ, ಮಂಕುತಿಮ್ಮನ ಕೊಂಬ, ಮಂಕುತಿಮ್ಮನ ಕಗ್ಗ, ಮರುಳು ಮುನಿಯನ ಕಗ್ಗ, ಉಮರನ ಹೊಸಗೆ, ಜ್ಞಾಪಕ ಚಿತ್ರಶಾಲೆ, ಅಂತಃಪುರದ ಗೀತೆಗಳು ಮೊದಲಾದ ಮೌಲಿಕ ಕೃತಿಗಳನ್ನು ಇವರು ರಚನೆಯನ್ನ ಮಾಡಿದ್ದಾರೆ. ಡಿ.ವಿ.ಜಿ. ಅವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಮಡಿಕೇರಿಯಲ್ಲಿ ಸಮಾವೇಶಗೊಂಡಂತ 18ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಡಿ.ವಿ.ಜಿ. ಅವರು ವಹಿಸಿಕೊಂಡಿದ್ರು. ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಿ.ಲಿಟ್. ಡಿ.ಲಿಟ್ ಅಂತ ಹೇಳಿದ್ರೆ DLIT, ಡಾಕ್ಟರ್ ಇನ್ ಲಿಟ್ರೇಚರ್, ಡಾಕ್ಟರ್ ಇನ್ ಲಿಟ್ರೇಚರ್ ಎನ್ನುವಂತಹ ಪದವಿಯನ್ನು ನೀಡಿ ಗೌರವಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯ. 1975ರಲ್ಲಿ ಶ್ರೀಯುತರು ನಿಧನರಾದರು. 1975ರಲ್ಲಿ ಶ್ರೀಯುತರು ಡಿ.ವಿ.ಜಿ. ಇವರು ನಿಧನರಾದರು. ನಮ್ಮ ಪದ್ಯಭಾಗ, ಪ್ರಸ್ತುತ ಪದ್ಯಭಾಗ ಗೌರವಿಸು ಜೀವನ ಈ ಪದ್ಯಭಾಗವನ್ನು ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗ, ಮಂಕುತಿಮ್ಮನ ಕಗ್ಗ ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಪ್ರಸ್ತುತ ಏನು ಮಂಕುತಿಮ್ಮನ ಕಗ್ಗ ಅನ್ನುವುದು ಇವರ ಒಂದು ಮೌಲ್ಯಗಳನ್ನು ಒಳಗೊಂಡಂತ ಬದುಕಿನ ಸಾರ್ವ
ಅವರು ಹೇಳಕ್ಕೋದ್ರೆ ಇಲ್ಲಿ ಮಂಕುತಿಮ್ಮನ ಕಗ್ಗದ ಬಗ್ಗೆ 945 ಕಗ್ಗಗಳನ್ನು ಅವರು ರಚನೆಯನ್ನ ಮಾಡಿದ್ದಾರೆ. ಮಂಕುತಿಮ್ಮನ ಕಗ್ಗವನ್ನ ಆಧುನಿಕ ಭಗವದ್ಗೀತೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ನಿಮಗೆ ಗೊತ್ತೇ ಗೊತ್ತಿದೆ, ಭಗವದ್ಗೀತೆಯಲ್ಲಿ ಬದುಕಿನ ಮೌಲ್ಯಗಳನ್ನು ಒಳಗೊಂಡಂತಹ ಗ್ರಂಥವಾಗಿದೆ. ಅದೇ ರೀತಿ ಮಂಕುತಿಮ್ಮನ ಕಗ್ಗವು ಕೂಡ ಮೌಲ್ಯಗಳನ್ನು ಒಳಗೊಂಡಂತಹ ಗ್ರಂಥವಾಗಿದೆ. ಇವತ್ತಿಗೂ ಕೂಡ ಈ ಒಂದು ಮಂಕುತಿಮ್ಮನ ಕಗ್ಗ ಗ್ರಂಥ ತನ್ನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೀವು ಪೇಪರ್ನಲ್ಲಿ ನೋಡಿರ್ಬೋದು ವಿಜಯವಾಣಿ, ಸೊ ವಿಜಯವಾಣಿಯಲ್ಲಿ ಒಂದು ಕಾಲಂ ಅಂಕಣದಲ್ಲಿ ಪ್ರತಿದಿನವೂ ಮಂಕುತಿಮ್ಮನ ಕಗ್ಗ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಪ್ರಕಟವಾಗುತ್ತೆ ಪ್ರತಿದಿನ. ಇವತ್ತಿಗೂ ಕೂಡ ಅದು ಪ್ರಕಟವಾಗ್ತಾ ಇದೆ. ಇದು ಮಂಕುತಿಮ್ಮ ಕಗ್ಗದ ವಿಶೇಷತೆ. ಈ ಒಂದು ಕೃತಿಯಿಂದ ನಮ್ಮ ಪದ್ಯಭಾಗ ಗೌರವಿಸುವ ಜೀವನವನ್ನು ಆರಿಸಿಕೊಳ್ಳಲಾಗಿದೆ. ಈ ಕೃತಿಯನ್ನು ರಚನೆ ಮಾಡಿ ಡಿ ವಿ ಜಿಯವರು 80 ವರ್ಷಗಳೇ ಆಗಿದೆ. ಆದರೂ ಕೂಡ ಈ ಒಂದು ಕೃತಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂದರೆ ಅದು ಬದುಕು ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋದರ ಮೌಲ್ಯವನ್ನು ತಿಳಿಸ್ಕೊಡುವಂತಹ ಪುಸ್ತಕ ಅಥವಾ ಕೃತಿಯಾಗಿದೆ. ಡಿ ವಿ ಜಿಯವರ ಒಂದು ಕಗ್ಗ ಹೀಗಿದೆ, ಏನಂತ ಹೇಳಿದ್ರೆ, ನಗುವುದು ಸಹಜ ಧರ್ಮ. ನಗುವುದು, ತಾನು ನಗುವುದು ಸಹಜ ಧರ್ಮ. ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು, ನಗುವ ಕೇಳುತ್ತಾ ನಗುವುದು, ಮತ್ತೊಬ್ಬರು ನಗಾಡೋದನ್ನ ಕೇಳಿ ನಾವು ನಗುವುದು ಅತಿಶಯದ ಧರ್ಮ. ಅತಿಶಯ ಅಂತ ಹೇಳಿದ್ರೆ ಉನ್ನತವಾದಂತಹ ಧರ್ಮ. ನಗುವ ನಗಿಸುವ, ನಗುವ ನಗಿಸುವ, ನಗಿಸಿ ನಗುತ ಬಾಳುವ. ವರ ಮಿಗೆ, ವರ ಮಿಗೆ ಅಂತ ಹೇಳಿದ್ರೆ ಆ ವರವನ್ನ ನನಗೆ ಕೊಡೋ ಅಂತ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಇದು ಅವರ ಒಂದು ಕಗ್ಗ. ಮತ್ತೊಂದ್ಸಾರಿ ಹೇಳ್ತೀನಿ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ, ನಗಿಸಿ ಬಾಳು, ನಗಿಸಿ ನಗುತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಅವರು ನಗುವಿನ ಕುರಿತಾಗಿ ಹೇಳಿರುವಂತಹ ಒಂದು ಕಪ್ಪ. ಇದು ನಮ್ಮ ಪದ್ಯಭಾಗದ ಕೃತಿಕಾರರ ಪರಿಚಯ. ಪ್ರಸ್ತುತ ಈಗಾಗಲೇ ಹೇಳಿದ್ದೀನಿ, ಈ ಪದ್ಯಭಾಗವನ್ನ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆರಿಸಲಾಗಿದೆ. ಇನ್ನು ಡಿ ವಿ ಜಿ ಹಿಂದೆ ಪ್ರಸಿದ್ಧರಾಗಿದ್ದಾರೆ. ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಇವರ ಮಗ ಕೂಡ ಇದ್ದಾರೆ, ಬಿ ಜಿ ಎಲ್ ಸ್ವಾಮಿ ಅಂತೇಳಿ. ನೀವು 9 ತರಗತಿಗೆ ಬಂದಾಗ ಅರಳಿಕಟ್ಟೆ ಗದ್ಯಭಾಗವನ್ನು ಓದೋ ಅರಳಿಕಟ್ಟೆ ಗದ್ಯಭಾಗವನ್ನು ಬರೆದಂಥವರು ಇವರ ಮಗ, ಗುಂಡಪ್ಪ ಅವರ ಮಗನೇ. ಸೊ ಅದನ್ನು ಮುಂದಿನ ತರಗತಿಯಲ್ಲಿ ನೀವು ಕಲ್ತ್ಕೊಳ್ತೀರಾ. ಈಗ ಡಿ ವಿ ಜಿಯವರು ಪಾಠ ಪ್ರವೇಶದಲ್ಲಿ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ, ಗೌರವಿಸು ಜೀವನವ, ಜೀವನವನ್ನು ಗೌರವಿಸಬೇಕಾಗಿದೆ ಅನ್ನುವುದರ ಕುರಿತಾಗಿ ಪಾಠ ಪ್ರವೇಶದಲ್ಲಿ ಯಾವ ಆಶಯದೊಂದಿಗೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ನೋಡೋಣ. ನಮ್ಮ ಈ ಜೀವನವನ್ನು ಗೌರವಿಸಬೇಕು, ನಮ್ಮ ಜೀವನವನ್ನು ನಾವು ಗೌರವಿಸಬೇಕು ಅಂತ ಹೇಳ್ತಾರೆ. ನಾವು ನಮ್ಮ ಜೀವನಕ್ಕೆ ರೆಸ್ಪೆಕ್ಟನ್ನು ಕೊಡಬೇಕು. ಈ ಜೀವಕ್ಕೆ ಮೂಲವಾದ ಚೇತನವನ್ನು ನಮ್ಮ ಜೀವನಕ್ಕೆ, ಜೀವ ಏನು ನಮ್ಮಲ್ಲಿ ಜೀವ ಇದೆ ಆ ಜೀವಕ್ಕೆ ಮೂಲವಾದ ಚೇತನ, ಚೇತನ ಅಂತ ಹೇಳಿದ್ರೆ ಅರ್ಥ ಚೇತನ ಅರ್ಥ ಮನಸ್ಸು, ಶಕ್ತಿ, ಆತ್ಮ. ಈ ಮೂರು ಅರ್ಥವನ್ನ ಚೇತನ ಅನ್ನೋದು ಒಳಗೊಂಡಿದೆ. ಚೇತನವನ್ನ ಗೌರವಿಸಬೇಕು ಅಂತ ಹೇಳ್ತಾರೆ. ಇದು ಯಾರದೋ ಜಗತ್ತು, ನಾನೇನು ಇಲ್ಲಿ ಶಾಶ್ವತವಾಗಿ
ಬದುಕಿನಲ್ಲಿ ಸಮೃದ್ಧಿಯನ್ನು ಕಾಣಲು ಪ್ರಯತ್ನಿಸಬೇಕು. ಇದು ನನ್ನ ಪ್ರಪಂಚ ಅಲ್ಲ, ಯಾರದೋ ಪ್ರಪಂಚ. ಇಲ್ಲಿ ನಾನೇನೋ ಶಾಶ್ವತವಾಗಿರುವುದಿಲ್ಲ ಎನ್ನುವಂತಹ ಭಾವನೆಯನ್ನು ತೊರೆದು, ಅಂತ ಭಾವನೆಯನ್ನು ನಾನೊಬ್ಬಳೇ ಶಾಶ್ವತವಾಗಿರುವುದಿಲ್ಲ ಅಥವಾ ನಾನೊಬ್ಬನೇ ಇಲ್ಲಿ ಶಾಶ್ವತ ಅಲ್ಲ ಎನ್ನುವಂತಹ ಭಾವನೆಯನ್ನು ತೊರೆದು ಬದುಕಿನಲ್ಲಿ ಸಮೃದ್ಧಿ ಬೆಳವಣಿಗೆಯನ್ನು ಕಾಣಲು ಪ್ರಯತ್ನಿಸಬೇಕು. ನಮ್ಮ ದೇಹ, ಮನಸ್ಸು ಮತ್ತು ಚೇತನ ಶುದ್ಧವಾಗಿರಬೇಕು. ದೇಹ, ಮನಸ್ಸು, ಮನಸ್ಸಿನೊಳಗಿರುವಂತಹ ಆತ್ಮ ಇವೆಲ್ಲವೂ ಶುದ್ಧವಾಗಿರಬೇಕು, ನಿರ್ಮಲವಾಗಿರಬೇಕು. ಆಗ ನಾವು ಮಾಡುವ ಪ್ರತಿ ಕೆಲಸಗಳು ಶುದ್ಧವಾಗಿರುತ್ತದೆ. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ ಈ ಮೂರು ಶುದ್ಧವಾಗಿದ್ದಾಗ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಶುದ್ಧವಾಗೇ ಇರುತ್ತವೆ ಅಂತ ಹೇಳ್ತಾರೆ. ಅದು ಆತ್ಮೋನ್ನತಿಗೆ ದಾರಿಯಾಗುತ್ತದೆ. ದೇಹ, ಮನಸ್ಸು, ಆತ್ಮಗಳು ಶುದ್ಧವಾಗಿದ್ದಾಗ ನಾವು ಮಾಡುವ ಕೆಲಸಗಳು ಶುದ್ಧವಾಗಿರುತ್ತವೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಆತ್ಮದ ಉನ್ನತಿಗೆ ದಾರಿಯಾಗುತ್ತದೆ. ನಂತರ ಏನು ಹೇಳ್ತಾರೆ, ನಾವು ನೋಡುವ ಪ್ರತಿಯೊಂದು ವಸ್ತುವಿನಲ್ಲಿ ಹಲವು ಸೋಜಿಗಗಳಿವೆ. ಸೋಜಿಗ ಅಂತ ಹೇಳಿದ್ರೆ ಆಶ್ಚರ್ಯಗಳಿವೆ. ಆ ಸೋಜಿಗಗಳಿಗೆ ಕಾರಣಗಳನ್ನು ಹುಡುಕಲು ನಮ್ಮಿಂದ ಸಾಧ್ಯವಿಲ್ಲ. ನಾವು ನೋಡುವಂತಹ ಕಾಣುವಂತಹ ವಸ್ತುಗಳಲ್ಲಿ ಹಲವು ಸೋಜಿಗಗಳಿವೆ. ನಮ್ಮ ದೇಹ, ದೇಹದಲ್ಲಿ ಮನಸ್ಸು, ಮನಸ್ಸಿನಲ್ಲಿ ಆತ್ಮ ಇವೆಲ್ಲವೂ ಆಶ್ಚರ್ಯದ ಸಂಗತಿ. ಪ್ರಕೃತಿಯನ್ನು ನೋಡಿದಾಗ, ಪ್ರಕೃತಿಯಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿದಾಗ ಇದೆಲ್ಲವೂ ಆಶ್ಚರ್ಯವನ್ನು ಉಂಟು ಮಾಡುವಂತಹ ವಿಷಯಗಳು. ಅದನ್ನು ಹುಡುಕಲು ನಮ್ಮಿಂದ ಸಾಧ್ಯವಿಲ್ಲ. ಆ ಪರಮಾತ್ಮ ತನ್ನಿಚ್ಛೆಯಂತೆ ತನ್ನ ಸಂತೋಷಕ್ಕೆ, ಆ ಪರಮಾತ್ಮ ತನ್ನಿಚ್ಛೆಯಂತೆ ತನ್ನ ಇಷ್ಟದಂತೆ ತನ್ನ ಸಂತೋಷಕ್ಕೆ, ಪರಮಾತ್ಮನ ಸಂತೋಷಕ್ಕೆ ಎಲ್ಲವನ್ನು ಸೃಷ್ಟಿಸಿ ಆನಂದ ಪಡುತ್ತಾನೆ. ಹೀಗಾಗಿ ನಮ್ಮಲ್ಲಿರುವ ಅಹಂಕಾರವನ್ನು ಬಿಟ್ಟು ಆನಂದ ಪಡುವುದನ್ನು ಕಲಿಯಬೇಕು. ಪರಮಾತ್ಮ, ಆ ಪರಮಾತ್ಮ ಆತನ ಇಚ್ಛೆಯಂತೆ ಆತನ ಸಂತೋಷದಿಂದ ಎಲ್ಲವನ್ನ ಸೃಷ್ಟಿಸಿ ಆನಂದ ಪಟ್ಟಿದ್ದಾನೆ. ಅದೇ ರೀತಿ ನಾವು ನಮ್ಮಲ್ಲಿರುವ ಅಹಂಕಾರವನ್ನು ತ್ಯಜಿಸಿ ಬಿಟ್ಟು ಆನಂದ ಪಡುವುದನ್ನು ಕಲಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಬದುಕಿನ ಪ್ರತಿ ಸಂದರ್ಭದಲ್ಲೂ ತನ್ಮಯತೆಯನ್ನು, ಹೃದಯ ವೈಶಾಲ್ಯತೆಯನ್ನು ರೂಢಿಸಿಕೊಂಡು ಬ್ರಹ್ಮಾನಂದವನ್ನು ಅನುಭವಿಸಬೇಕು ಎನ್ನುವ ವಿಚಾರಗಳನ್ನು ಬಿಜಿಯವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಬದುಕಿನ ಪ್ರತಿ ಸಂದರ್ಭದಲ್ಲೂ ತನ್ಮಯತೆ, ತಲ್ಲೀನಾಗಬೇಕು. ಆ ಬದುಕಿನ ಸಂದರ್ಭದಲ್ಲಿ ನಾವು ತನ್ಮಯತೆಯನ್ನು, ಹೃದಯ ವೈಶಾಲ್ಯತೆ, ಹೃದಯ ವೈಶಾಲ್ಯತೆ ಅಂತ ಹೇಳಿದ್ರೆ ವಿಶಾಲವಾದ ಮನೋಭಾವ, ವಿಶಾಲವಾದ ಮನೋಭಾವವನ್ನು ಹೊಂದಿರಬೇಕು. ಆ ಹೃದಯದಲ್ಲಿ ಆ ವಿಶಾಲ ಮನೋಭಾವವನ್ನು ರೂಢಿಸಿಕೊಳ್ಬೇಕು. ಆ ರೂಢಿಸಿಕೊಂಡಾಗ ಮಾತ್ರವೇ ನಾವು ಬ್ರಹ್ಮಾನಂದವನ್ನು ಅನುಭವಿಸಲು ಸಾಧ್ಯ. ಬ್ರಹ್ಮಾನಂದ ಅಂತ ಹೇಳಿದ್ರೆ ಒಂದು ವಿಶಿಷ್ಟವಾದಂತಹ ಆನಂದ, ಏನು ಪರಮಾತ್ಮನು ಅನುಭವಿಸುವಂತಹ ಆನಂದವನ್ನು ನಾವು ಕೂಡ ಅನುಭವಿಸಲು ಸಾಧ್ಯ ಅಂತ ಹೇಳ್ತಾರೆ. ಇಂಥ ವಿಚಾರಗಳನ್ನು, ಈ ಸಂತೋಷವನ್ನು ಪಡುವಂತಹ ವಿಚಾರಗಳನ್ನು, ಅನುಭವಿಸುವ ವಿಚಾರಗಳನ್ನು ಡಿವಿಜಿಯವರು ಗೌರವಿಸುವ ಜೀವನ ಪದ್ಯ ಭಾಗದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಇದು ನಮ್ಮ ಪದ್ಯ ಭಾಗದ ಸಾರಾಂಶ. ಮಕ್ಕಳೇ, ಕೃತಿಕಾರರ ಪರಿಚಯ, ಗೌರವಿಸುವ ಜೀವನ ಪದ್ಯವನ್ನು ಬರೆದಂಥವರ ಕೃತಿಕಾರರ ಪರಿಚಯವನ್ನು